ಹಾಯ್ ಹಲೋ, ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ CBSEಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳನ್ನು ಮಾಹಿತಿಯನ್ನು ನೀಡುವಂಥ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ. ನಿಮಗೆ ಯಾವುದೇ ಮೆಟೀರಿಯಲ್ಸ್ ಬೇಕಾ ಅಥವಾ ಯಾವುದೇ ಮಾಹಿತಿ ಬೇಕಾ, ಅದು ಎಲ್ಲವನ್ನು CBSEಗಂತಲೇ ಪರ್ಟಿಕ್ಯುಲರ್ ಆಗಿ ಇರುವಂಥ ಒಂದು ಚಾನಲ್ ಇದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತದೆ ಅಂತ ಹೇಳ್ತಾ, CBSE ಕ್ಲಾಸ್ 9 ಆ್ಯಂಡ್ 10 ಈಗ ಟೆಕ್ಸ್ಟ್ ಬುಕ್ ಏನಾಗಿದೆ ಅಂದರೆ ಪಾರ್ಟ್ 1 ಪಾರ್ಟ್ 2 ಬರ್ತಾ ಇದೆಯಲ್ಲ, ಬಂದಿದೆ ಆಲ್ರೆಡಿ ನಮಗೆಲ್ಲ ಸಿಕ್ಕಿದೆ. ಈಗ 10ನೇ ತರಗತಿಯ ಭಾಗ 1 2 ಅಂತ ಇದೆಯಲ್ಲ, ಇದರಲ್ಲಿ ವಿಶೇಷವಾಗಿ ಕ್ಲಾಸ್ 10 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಯಾರಿಗೆ ಈ CBSE ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಆಗುತ್ತದೆ ಇದು. ಯಾಕಂದರೆ CBSE ಕರಿಕುಲಮ್ ಪ್ರಕಾರದಲ್ಲಿ ನಾವು ನೋಡಿದರೆ ಲೆಸನ್ಗಳು ಬದಲಾವಣೆ ಆಗಿದ್ದಾವೆ, ಅಥವಾ ಈಗೇನಾದರೂ ಮತ್ತೇನಾದರೂ ಸ್ವಲ್ಪ ಸರಿಪಡಿಸಿದರೆ ಓಕೆ, ಇಲ್ಲಾಂದರೆ ನಮಗೆ ಕೆಲವೊಂದು ಸಲ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತದೆ ಅಂತ. ಹಂಗಂತ ಹೇಳಿ ಪುಸ್ತಕ ತುಂಬ ಲೈಟ್ ವೇಟ್, ಹಗುರವಾಗಿದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ತುಂಬ ಭಾರ ಇಲ್ಲ, ಅಂದರೆ ಎಲ್ಲ ಬುಕ್ಸ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಟೆಕ್ಸ್ಟ್ ಬುಕ್ ತುಂಬ ಹಗುರವಾಗಿದೆ, ಮಕ್ಕಳಿಗೆ ಹೊರೆ ಅನಿಸೋದಿಲ್ಲ, ತುಂಬ ಲೈಟ್ ವೈಟ್ ಆಗಿದೆ ಬುಕ್ಸು. ತಗೊಂಡು ಬರ್ಬೋದು, ಪ್ರತಿನಿತ್ಯ ಎರಡೂ ಕ್ಯಾರಿ ಮಾಡ್ಬೋದು. ಈ ಕೆಲವೊಂದು ಸಲ ವಿದ್ಯಾರ್ಥಿಗಳು ಕ್ಯಾರಿ ಮಾಡದೇ ಇದ್ದರೆ ಈ ಪುಸ್ತಕವನ್ನು ತೆಗೆದುಕೊಂಡು ಭಾಗ 1 ಭಾಗ 2 ತಗೊಂಡು ಬರದೇ ಇದ್ದರೆ ಸ್ವಲ್ಪ ಗೊಂದಲವಾಗುತ್ತದೆ ಅಂತ ನನಗನ್ನಿಸ್ತಾ ಇದೆ, ನನ್ನ ಒಂದು ಅಭಿಪ್ರಾಯ. ಈ ಪರಿವಿಡಿ ನಾವು ನೋಡಿದಾಗ ಸ್ಟಾರ್ಟಿಂಗಲ್ಲಿ ನಾವು ಮಾಡಿದಂಥ ಲೆಸನ್ಗಳು ನಮ್ಮ ಕರಿಕುಲಮ್ ಪ್ರಕಾರದಲ್ಲಿ ನೋಡಿದರೆ ಲೆಸನ್ಗಳೆಲ್ಲ ಸ್ವಲ್ಪ ಈ ಪಾರ್ಟ್ 1ನಲ್ಲಿರುವುದೆಲ್ಲ ಪಾರ್ಟ್ 2 ಹೋಗ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ನಮ್ಮ ಭಾಷೆ, ವ್ಯಾಘ್ರಗೀತೆ, ಎದೆಗೆ ಬಿದ್ದ ಅಕ್ಷರ, ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ಇದೆಲ್ಲ ಸ್ವಲ್ಪ ನಮಗೆ ಸಂಕಲ್ಪ ಗೀತೆ ಓಕೆ, ಮಿಕ್ಕಿದೆಲ್ಲ ನಾವೇನು ಮಾಡ್ತಿದ್ವಿ ಸ್ವಲ್ಪ ಲೇಟಾಗಿ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿನೂ ಅಷ್ಟೇ, ಪಠ್ಯಪೂರಕ ಅಧ್ಯಯನದಲ್ಲಿ ಇಲ್ಲಿ ಕೂಡ ಲೆಸನ್ಗಳು ನಾವು ಮೊದಲೇ ಮಾಡ್ತಿದ್ವಿ. ಕೆಲವೊಂದುಗಳು ಇದೊಂದು ಓಕೆ, ಮಿಕ್ಕಿದೆಲ್ಲ ಸ್ವಲ್ಪ ಲೆಸನ್ಗಳು ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಈ ಪಾರ್ಟ್ 2 ಇದೆಯಲ್ಲ, ಭಾಗ 2 ಇದೆಯಲ್ಲ, ಇಲ್ಲಿ ನೋಡಿ, ಯುದ್ಧ, ಶಬರಿ, ಹಲಗಲಿಗೆ ಬೇಡರು, ಇದನ್ನೆಲ್ಲ ನಾವು ಫಸ್ಟ್ ಮಾಡ್ತಾ ಇದ್ದೀವಿ. ಹಸುರು ಓಕೆ, ಇದನ್ನೆಲ್ಲ ಫಸ್ಟ್ ಮಾಡ್ತಾ ಇದ್ದೀವಿ. ವೀರಲವನು ಓಕೆ, ಆದರೆ ಇದೆಲ್ಲ ಪಾರ್ಟ್ 2 ಹೋಗ್ಬಿಟ್ಟಿದೆ ಸ್ವಲ್ಪ. ಈ ನಮ್ಮ ಕರಿಕುಲಮ್ ಪ್ರಕಾರ ನೋಡಿದರೆ, CBSE ಕರಿಕುಲಮ್ ಪ್ರಕಾರದಲ್ಲಿ ಹೋದರೆ ಸ್ವಲ್ಪ ಎಲ್ಲೋ ಮಕ್ಕಳುಗಳಿಗೂ ಅಥವಾ ಶಿಕ್ಷಕರುಗಳಿಗೂ ಗೊಂದಲ ಆಗುತ್ತೆ. ಅಂದರೆ ಮಗು ಪ್ರತಿನಿತ್ಯ ಎರಡೂ ಬುಕ್ಸನ್ನು ಕ್ಯಾರಿ ಮಾಡ್ಕೊಂಡು ಬರಬೇಕಾಗುತ್ತದೆ. ಕೆಲವೊಂದು ಸಲ ಪಾರ್ಟ್ 1 ತರತ್ತೆ, ಪಾರ್ಟ್ 2 ತರಲ್ಲ, ಮಕ್ಕಳು ಮರೆತು ಬರುವಂಥ ಸಾಧ್ಯತೆ ಇರುತ್ತದೆ. ಪುಸ್ತಕ ಮಾತ್ರ ತುಂಬ ಹಗುರವಾಗಿದೆ, ತುಂಬ ಏನು ಹೆವಿ ಇಲ್ಲ, ಅದು ಲೈಟ್ ವೈಟ್ ಇದೆ, ಎರಡೂ ತಗೊಂಡು ಬರ್ಬೋದು, ಚೆನ್ನಾಗಿದೆ. ಯಾಕಂದರೆ ಅದು ಸ್ಟೇಟ್ ಬೋರ್ಡ್ನ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಈ ನಮ್ಮ CBSE ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಉಂಟು ಮಾಡ್ಬೋದೇನೋ, ಎರಡೂ ಬುಕ್ಸು ತೆಗೆದು ತೆಗೆದು ನೋಡಬೇಕಾಗುತ್ತದೆ. ಯಾಕೆಂದರೆ ಅವ್ರು ಯಾಕೆ ಹಂಗೆ ಮಾಡಿದ್ದಾರೆ ಅಂದರೆ, ಈಗ ಸ್ಟೇಟ್ ಬೋರ್ಡಿನಲ್ಲಿ ಏನು ಮಾಡ್ತಾರೆ, ದಸರಾಕ್ಕಿಂತ ಪಾರ್ಟ್ 1 ಫಸ್ಟ್ ಮಾಡಿಬಿಡ್ತಾರೆ, ದಸರಾ ಆದಮೇಲೆ ಪಾರ್ಟ್ 2 ಮಾಡ್ತಾರೆ. ಅವ್ರಿಗೆ ಅದು ಸರಿ ಹೋಗುತ್ತದೆ. ಒಂದು ಬುಕ್ಸ್ ತನ್ನ ಮಗು ಏನು ಮಾಡ್ತದೆ, ಪಾರ್ಟ್ 1 ಮಾತ್ರ ಪ್ರಾರಂಭದಲ್ಲಿ ತರುತ್ತದೆ, ಜೂನ್ 2 ಅಕ್ಟೋಬರ್ವರೆಗೂ ಪಾರ್ಟ್ 1 ತರುತ್ತದೆ, ಅನಂತರ ಪಾರ್ಟ್ 2 ತಗೊಂಡು ಬರ್ತದೆ, ಅಕ್ಟೋಬರ್ 2 ಮಾರ್ಚ್ವರೆಗೂ ಪಾರ್ಟ್ 2 ತಗೊಂಡು ಬರ್ತದೆ. ಹಾಗಾಗಿ ಅದು ಓಕೆ, ಬೇರೆಲ್ಲ ತರಗತಿಗೆ CBSEಗೂ ಸ್ವಲ್ಪ ಓಕೆ ಅಂತ ಇಟ್ಕೊಳ್ಳಿ. ಆದರೆ ಕೆಲವು ಮಕ್ಕಳು ಕಳ್ಕೊಳ್ತಾರೆ, ಹೇಳಲಿಕ್ಕೂ ಆಗೋದಿಲ್ಲ, ಕಳೆದುಕೊಳ್ಳುವ ಸಾಧ್ಯತೆಯೇ ಇರುತ್ತದೆ. ಪಾರ್ಟ್ 1 2 ತಂದು ಕಳೆದುಕೊಳ್ಬೋದು, ಬೇರೆ ಬೇರೆ ತರಗತಿ ಮಕ್ಕಳು, ಚಿಕ್ಕ ಚಿಕ್ಕ ತರಗತಿ ಮಕ್ಕಳುಗಳು, ಒಂದೇ ಬುಕ್ ಆದರೆ ಒಂದು ಕಡೆ ಸೇಫ್ ಆಗಿರುತ್ತದೆ. ಈ ಎರಡೆರಡು ಬುಕ್ ಇರೋದ್ರಿಂದ ಕೆಲವು ಮಕ್ಕಳು ಕ್ಯಾರಿ ಮಾಡ್ತಾರೆ, ಮಾಡುವುದಿಲ್ಲ, ಮನೆಯಲ್ಲಿದೆ ಪುಸ್ತಕ, ಶಾಲೆಯಲ್ಲಿದೆ ಅಂತಾರೆ, ಹೀಗೆ ಸ್ವಲ್ಪ ಗೊಂದಲ ಆಗ್ಬೋದೇನಂತ ನನಗನ್ನಿಸುತ್ತದೆ. ಅದರಲ್ಲಿ ವಿಶೇಷವಾಗಿ 10ನೇ ತರಗತಿ ಮಕ್ಕಳಿಗೆ ನಮಗೆ ಈ ಪುಸ್ತಕ ದೊಡ್ಡವರವರು ಗೊತ್ತಾಗುತ್ತದೆ, ಆದರೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತದೆ. ಇದು ಪಾರ್ಟ್ 1 ಪಾರ್ಟ್ 2 ಈಗ ಒಂದು ಕಳೆದ ಒಂದು 5-6 ವರ್ಷದ ಹಿಂದೆನೇ ಇದು ಇರುವಂಥದ್ದೇ. ಇದು ಸೆಮಿಸ್ಟರ್ 1 ಸೆಮಿಸ್ಟರ್ 2 ಅಂತ ಬಂದಿತ್ತು ನಮ್ಗೆ ಅವಾಗ. ಹಾಗಾಗಿ ಶಿಕ್ಷಕರಿಗೆ ಏನು ಗೊಂದಲ ಇಲ್ಲ ಇದ್ರ ಬಗ್ಗೆ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಆಗ್ಬೋದೇನೋ, ವಿಶೇಷವಾಗಿ CBSE ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು. ಯಾಕೆ ನಮ್ಮಲ್ಲೇನು ಹಾಗೇನು ಮಾಡಲ್ಲ, ಅಥವಾ ಲೋವರ್ ಕ್ಲಾಸ್ ಮಕ್ಕಳಿಗೂ ಕೂಡ ಈಗ 5 6 7 8 ಈ ಥರ ಮಕ್ಕಳುಗಳಿಗೆ ಮಾಡಬಹುದು,
ಪಾರ್ಟ್ ಒನ್ ಅನ್ನು ಮಾತ್ರ ಫಸ್ಟಿಗೆ ತಗೊಂಡು ಬನ್ನಿ, ಪಾರ್ಟ್ ಟೂ ಮನೇಲಿ ಇಟ್ಬಿಟ್ಟು ಬನ್ನಿ, ಆ ನಂತರ ತಗೊಂಡು ಬನ್ನಿ, ಈ ರೀತಿಯೂ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಹತ್ತನೇ ತರಗತಿ ಮಕ್ಕಳಿದ್ದಾರಲ್ಲ, ಅವರು ಎರಡೆರಡು ಬುಕ್ ತರಬೇಕು. ಕೆಲವೊಂದು ಸಲ ಮಕ್ಕಳು ತರೋದಿಲ್ಲ, ಕೇರ್ಲೆಸ್ ಮಾಡಿಬಿಡ್ತಾರೆ. ಹಾಗೆ ಮಾಡುವಾಗ ಸ್ವಲ್ಪ ಗೊಂದಲ ಆಗುತ್ತದೆ ಏನು ಅಂತ ನನಗೆ ಅನಿಸ್ತಾ ಇದೆ, ನಮ್ಮ ಕರಿಕುಲಮ್ ಪ್ರಕಾರ ನೋಡಿದರೆ, ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕೇಂದ್ರೀಯ ಕನ್ನಡ ಪಠ್ಯ ವಿದ್ಯಾರ್ಥಿಗಳಿಗಾಗಿ CBSE ಅಂತಲೇ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಸದಾ ಸಿದ್ಧವಾಗಿರುತ್ತದೆ. ಹೊಚ್ಚ ಹೊಸದಾಗಿ ಸಿದ್ಧಪಡಿಸಿರುವಂಥ ಏಕೈಕ CBSEಗಂತಲೇ ಮಾಡಿರುವಂಥ ಏಕೈಕ ಪುಸ್ತಕ ಇದು. ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿರೋ ವಿಷಯ ಆಗಿ ಪ್ರಕಾರ 3 ವರ್ಷ ಸತತವಾಗಿ ಯೂಟ್ಯೂಬಲ್ಲಿ ಮಾಡಿ ಅನಂತರ ನಮ್ಮ ಅನುಭವದ ಮೇಲೆ ಬರೆದಿರುವಂಥ ಪುಸ್ತಕ ಇದು. ಹಾಗಾಗಿಯೇ ಕಳೆದ ವರ್ಷದಲ್ಲಿ CBSE 10ನೇ ತರಗತಿ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕನ ತಂದುಕೊಟ್ಟಿದೆ ಈ ಪುಸ್ತಕ. ಪ್ರತಿ ಗ್ರಾಮರ್ ಇತ್ತು, ಎಲ್ಲ ಪೇಜನ್ನು ಹಾಕಿದ್ದೀನಿ ನಾನು, ಯಾವ್ಯಾವ ಪೇಜಿನಿಂದ ಯಾವ್ಯಾವ ಗ್ರಾಮರ್ ಬಂದಿದೆ ಅಂತ ಈ ಪುಸ್ತಕ ಇಟ್ಕೊಂಡು ಕ್ವಶನ್ ಪೇಪರ್ ಇಟ್ಕೊಂಡು ಕೊಟ್ಟಿದ್ದೀನಿ, ನಾನು ಪೇಜ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಈ ವರ್ಷ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, 6, 7, 8, 9, 10 ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗುತ್ತಿದೆ ಈ ಪುಸ್ತಕ, ತುಂಬ ಉಪಯುಕ್ತವಾದಂಥ ಪುಸ್ತಕ. ಹಾಗಾಗಿ ಬಹುಬೇಗನೆ ಈ ಪುಸ್ತಕವನ್ನು ಕೊಂಡುಕೊಳ್ಳಿ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಕೊಂಡುಕೊಳ್ಳುತ್ತಾ ಇದ್ದಾರೆ, ಅನೇಕ ಶಿಕ್ಷಕರು ಕೊಂಡುಕೊಳ್ಳುತ್ತಾ ಇದ್ದಾರೆ, ಪೋಷಕರು ಕೊಂಡುಕೊಳ್ಳುತ್ತಾ ಇದ್ದಾರೆ, ಎಲ್ಲರಿಂದನೂ ಒಳ್ಳೆಯ ಅಭಿಪ್ರಾಯ ಕೂಡ ಬರ್ತಾ ಇದೆ. ಹಾಗಾಗಿ ಈ ಪುಸ್ತಕವನ್ನು ಬಹುಬೇಗನೆ ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಪುಸ್ತಕಕ್ಕಾಗಿ ನೀವು ಸಂಪರ್ಕಿಸಬೇಕಲ್ಲ, ಪ್ರಕಾಶಕರು ಶಾರದಾ ಪ್ರಕಾಶನ, ಬೆಂಗಳೂರು, 5600094, ಮೊಬೈಲ್ ಸಂಖ್ಯೆ 9741616955. ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಮನೆಗೆ ಬರುತ್ತದೆ, ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.